ಶಕ್ತಿ ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಲು ಚಾಚಿಕೊಂಡಿರುವ ನಾಲಿಗೆ ಎಂಬ ದಾಸರ ಪದವು ಪ್ರಖ್ಯಾತಿಗಾಗಿಯೂ ಮತ್ತು ಹುರುಪಿನ ಮನೋಭಾವದಿಂದ ಮಾಡುವ ಎಂಬ ದಾಸರ ಪದವು ಪ್ರಖ್ಯಾತಿಗಾಗಿಯೂ ಮತ್ತು ಹುರುಪಿನ ಮನೋಭಾವದಿಂದ ಮನುಜನು ತನ್ನ ನಾಲಿಗೆಯಿಂದ ಆಡುವ ಮಾತನ್ನು ಕಟ್ಟುನಿಟ್ಟಿನಲ್ಲಿಡಲು ಹಾಡಲಾಗಿತ್ತು. ಸಕ್ಕರೆಯಾದರೂ ಸರಿಯೇ ಅಥವಾ ಉಪ್ಪಾದರೂ ಸರಿಯೇ, ಅದರ ರುಚಿ ನಮಗೆ ತಿಳಿಯುವುದು ಅದನ್ನು ಸವಿದಾಗ ಮಾತ್ರ. ಅದನ್ನು ಬಿಟ್ಟು ತನ್ನ ಕಣ್ಣಿಗೆ ಕಂಡದ್ದು, ತನಗೆ ತೋಚಿದ್ದು ಮಾತ್ರ ಸರಿಯೇ ಎಂದು ಮಾತನಾಡುವುದು ತಪ್ಪು. ಆದಿಪರಾಶಕ್ತಿಯ ಅವತಾರವಾದ ಪರಮ ಪೂಜ್ಯ ಗುರು ಅಮ್ಮನವರಿಗೆ ಇರುವ ಶಕ್ತಿಯು ಯಾರು ಏನೇ ಹೇಳಿದರೂ ಕಡಿಮೆಯಾಗುವುದಿಲ್ಲ ಎಂದು ಒಂದು ಉದಾಹರಣೆಯೊಂದಿಗೆ ತಿಳಿಸಿ ಹೇಳಿರುವ ಪೂಜ್ಯನೀಯ ಅಮ್ಮನವರ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದುಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ಶಿಲೆ ಎಂದು ಒಂದು ಇದ್ದರೆ ಅದರ ಮೇಲೆ ಹಕ್ಕಿಗಳು ಎಂಜಲು ಹಾಕಬಹುದು, ನಾಯಿಗಳು ಮೂತ್ರ ವಿಸರ್ಜಿಸಬಹುದು, ಅದರಿಂದ ಶಿಲೆಯ ಶಕ್ತಿ ಬದಲಾಗುವುದಿಲ್ಲ. ಅಶುದ್ಧ ಮಾಡಿರುವುದರಿಂದ ಅದನ್ನು ಅಸಹ್ಯ ಎಂದು ಪಕ್ಕಕ್ಕೆ ಇಡುವವರು ಶಿಲೆಯ ಶಕ್ತಿಯನ್ನು ಅರಿಯದೆಯೇ ದೂರ ಸರಿದು ಬಿಡುತ್ತಾರೆ. ಅದರ ಹಾಗೆಯೇ ಶಕ್ತಿಯ ಮಹಿಮೆಯನ್ನು ಅರಿಯದೆ ತಪ್ಪು ತಪ್ಪಾಗಿ ಮಾತನಾಡುವವರನ್ನು ನಾನು ದೂರ ಇಟ್ಟು ಬಿಡುತ್ತೇನೆ. ಶಿಲೆಯಲ್ಲಿ ಇರುವ ಅಶುದ್ಧಗಳು ಮಳೆ ನೀರಿನಿಂದ ಶುದ್ಧವಾಗಿ ಬಿಡುತ್ತದೆ. ಅವರ ಅಸಭ್ಯ ಮಾತುಗಳಿಂದ ಬಾಲಕನ ಶಕ್ತಿ ಕಡಿಮೆಯಾಗುವುದಿಲ್ಲ. ವಿವರಣೆ: ಒಂದು ನಾಯಿ ಬೊಗಳುತ್ತಿದೆ ಎಂದ ಮಾತ್ರಕ್ಕೆ ಸೂರ್ಯ ಉದಯಿಸುವುದು ಅಥವಾ ಹಸ್ತಮವಾಗುವುದು ನಿಂತು ಬಿಡುವುದೇ? ಅಥವಾ ನಾಯಿ ಬೊಗಳಿದ್ದಕ್ಕೆ ಚಂದ್ರನು ಮರೆಯಾಗಿ ಬಿಡುವುದೇ? ಪೂಜ್ಯನೀಯ ಗುರು ಬಂಗಾರು ಅಡಿಗಳ ರಮ್ಮನವರ ಹಿರಿಮೆಯ ಬಗ್ಗೆ ಅರಿಯದೆ ಕೆಲವರು ಅವರನ್ನು ನಿಂದನೆ ಮಾಡುತ್ತಾ ಮಾತನಾಡುತ್ತಾರೆ. ಒಬ್ಬ ಮನುಷ್ಯನ ಹಿರಿಮೆ ಎನ್ನುವುದು ಅವರ ಶಕ್ತಿಯಿಂದಲೂ ಅವರ ಅರ್ಹತೆಯಿಂದಲೂ ಗೊತ್ತಾಗುವುದೇ ಹೊರತು ಅವರ ಸಮಕ್ಕಿಂತ ಸಾಮಾಜಿಕ ಸ್ಥಾನದಲ್ಲಿ ಕೆಳಗಿರುವವರ ಗುರುತುವಿಕೆಯಿಂದಲ್ಲ. ದೈವವನ್ನು ಅರ್ಥ ಮಾಡಿಕೊಂಡು ಪರಿಪಾಲಿಸುವುದಕ್ಕೂ ಸಹ ದೈವದ ಅನುಗ್ರಹ ಇರಬೇಕು. ಇತರರು ಹೇಳುವ ಮಾತುಗಳಿಗೆ ಕಿವಿಯೊಡ್ಡಿ ಬಂಗಾರು ಅಡಿಗಳಾರಮ್ಮನವರ ನಿದರ್ಶನವನ್ನು ಪಾಲಿಸುವ ಭಾಗ್ಯವನ್ನು ಕಳೆದುಕೊಳ್ಳಬಾರದು. ಎಲ್ಲಾ ಕೆಂಪು ವಸ್ತ್ರ ಭಕ್ತರೂ ಸಹ ಪೂಜ್ಯನೀಯ ಅಮ್ಮನವರ ಮಾತನ್ನು ಕೇಳಿ ಅದನ್ನು ಪರಿಪಾಲಿಸಿ ಒಗ್ಗಟ್ಟಿನಿಂದ ಇರಬೇಕು. ಓಂ ಶಕ್ತಿ.